ನೋಡಿ, ನಾವು ಸಣ್ಣ ಮಕ್ಕಳಿದ್ದಾಗೆಲ್ಲ ಓದ್ತಾ ಇದ್ದೀವಿ. ಶಾಲೆಗಳ ಸುತ್ತಲೂ ಎಂಥ ದೊಡ್ಡ ದೊಡ್ಡ ಮರಗಳಿರ್ತಾಯಿತ್ತು ಅಂದರೆ, ಹತ್ತಿ ಮರ ಇರ್ಬೋದು, ಅರಳಿ ಮರ ಇರಬಹುದು, ಬೇರೆ ಬೇರೆ ಹಣ್ಣಿನ ಮರಗಳಿರ್ಬೋದು, ಹುಣಸೆ ಮರ, ಮಾವಿನ ಮರ. ಬೇಸಿಗೆ ಬಂದರೆ ನಮ್ಮೆಲ್ಲರ ನೆನಪುಗಳು ನಿಮಗೂ ಗೊತ್ತಿರೋ ಹಾಗೆ ಮಾವಿನಕಾಯಿನ ತಿನ್ನೋದು, ಹುಣಸೆಕಾಯಿನ ತಿನ್ನೋದು, ಅಂಥದ್ದೇ ಹಣ್ಣುಗಳನ್ನ ಕಾಯಿಗಳನ್ನ ನಾವು ಬೇಸಿಗೆನಲ್ಲಿ ತಿಂದಂತಹ ನೆನಪುಗಳು. ಆದರೆ ಈಗ ಬರ್ತಿರುವಂತಹ ಈಗೇನು ಬಿಲ್ಡಿಂಗ್ಗಳಿದೆಯಲ್ಲ, ಯಾರೇ ಮನೆ ಕಟ್ಟಬೇಕು, ಯಾರೇ ಶಾಲೆ ಕಟ್ಟಬೇಕು ಅಂದರೆ ಮೊದಲು ಯೋಚನೆ ಮಾಡೋದು ಎಲ್ಲಿ ನಾವು ಕಾಂಕ್ರೀಟ್ ಹಾಕೋಣ ಅಂತ. ಅದೇ ಅಲ್ಲಿರುವಂತಹ ಸುತ್ತಮುತ್ತಲಿನ ಮರಗಳನ್ನ ಉಳಿಸಿಕೊಳ್ಳುವಂತಹ ಪ್ರಯತ್ನ ಯಾರೂ ಮಾಡ್ತಾ ಇಲ್ಲ. ಮರಗಳ ಅವಶ್ಯಕತೆ ಎಷ್ಟು ಇದೆ ಅನ್ನೋದು ಈ ವರ್ಷದ ಈ ನಮ್ಮ ಬೇಸಿಗೆಯ ತಾಪಮಾನದಿಂದಾಗಿ ನಮಗೆಲ್ರಿಗೂ ಅರಿವಾಗಿದೆ. ಈಗಾಗಲೇ ಈ ಬೇಸಿಗೆನ ನಾವು ತಡ್ಕೊಳಕ್ಕಾಗ್ದಿರಾ, ಮಕ್ಕಳನ್ನ ಹೊರಗಡೆ ಆಡಲಿಕ್ಕೆ ಬಿಡೋಕ್ಕಾಗ್ದಿರಾ ಎಷ್ಟು ಒದ್ದಾಡ್ತಾ ಇದ್ದೀವಿ. ಇದೆಲ್ಲ ನಮ್ಮಿಂದನೇ ಆಗ್ತಿರುವಂತಹ ತಪ್ಪುಗಳು. ಹಾಗಾಗಿ ಯಾರೇ ನೀವು ಏನೇ ಕನ್ಸ್ಟ್ರಕ್ಷನ್ಸ್ನ ಮಾಡಲಿಕ್ಕೆ ಶುರು ಮಾಡಿ, ಮೊದಲು ನೋಡಿ ಆ ಒಂದು ಜಾಗದಲ್ಲಿ ಯಾವ ರೀತಿಯ ಮರಗಳಿದ್ದಾವೆ, ಎಷ್ಟು ಹಳೆಯದಾದಂಥ ಮರಗಳಿದ್ದಾವೆ. ಇದು ನೋಡಿ, ನಾವು ಈಗ ನಿಮ್ಗೆ ತೋರಿಸ್ತಾ ಇರುವಂಥ ಲೊಕೇಶನ್ನು ಹೆಸರುಘಟ್ಟ. ರೋಡ್ ಬದಿಗಳಲ್ಲಿ ಎಂತೆಂಥ ಹಳೆಯದಾದಂತಹ ಮರಗಳಿದ್ದಾವೆ ಅಂದರೆ ಸುಮಾರು ವರ್ಷಗಳ ಹಳೆಯದಾದಂಥ ಮರಗಳು. ಇಂಥ ಅರಳಿ ಮರಗಳು, ಇಂಥ ಹತ್ತಿ ಮರಗಳು ಇಡೀ ಬೆಂಗಳೂರನ್ನ ಆವರಿಸ್ಕೊಂಡಿತ್ತು. ಈ ಕಡೆ ಈ ಬದಿಯಿಂದ ಕನಕಾಪುರದ ಕಡೆ ಆದರೂ ಹೋಗಿ, ಎಲ್ಲಾದರೂ ಹೋಗಿ ರೋಡ್ ಪೂರ್ತಿ ಮರಗಳಿತ್ತು. ಆದರೆ ಈಗೆಲ್ಲ ಅರ್ಬನೈಸೇಷನ್ ಅನ್ನೋ ಒಂದು ಹೆಸರಲ್ಲಿ ಮತ್ತು ರೋಡನ್ನು ದೊಡ್ಡದು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದಾಗಿ ಎಷ್ಟೋ ನೂರಾರು ವರ್ಷಗಳ ಹಳೇ ಮರಗಳನ್ನ ಬುಡ ಸಮೇತ ತೆಗೆದಾಕಿರೋದು ಒಂಥರ ಮನಸ್ಸಿಗೆ ಚುಚ್ಚದಂಗೆ ಆಗುತ್ತೆ. ನಾವು ಎಷ್ಟು ಮರಗಳನ್ನ ತೆಗಿತಾ ಬರ್ತೀವೋ ನಮ್ಮ ಭೂಮಿಯ ತಾಪಮಾನ ಅಷ್ಟೇ ಏರ್ತಾ ಬರುತ್ತೆ. ಅದ್ರ ಜೊತೆಯಲ್ಲಿ ನಾವು ಎಷ್ಟು ಮರದ ಒಂದು ಫರ್ನಿಚರ್ಸ್ನ ಹೊಸದಾಗಿ ಪರ್ಚೇಸ್ ಮಾಡಲಿಕ್ಕೆ ಈಗೇನು ಪರ್ಚೇಸ್ ಮಾಡಿರ್ತೀವೋ ಅನಿವಾರ್ಯ ಇದ್ಕೊಳ್ಳಿ. ಆದರೆ ಹೊಸದಾಗಿ ಪರ್ಚೇಸ್ ಮಾಡೋ ಹಾಗಿದ್ರೆ ಅದನ್ನು ದಯವಿಟ್ಟು ನಿಲ್ಲಿಸಿ, ಮತ್ತು ಬೇಕಾದಂತಹ ಟೈಲ್ಸ್ಗಳಿರ್ಬೋದು, ಬೇಕಾದಂತಹ ಕಲ್ಲಿನ ಕಾಂಪೌಂಡ್ಗಳಿರಬಹುದು, ಸ್ವಲ್ಪ ಯೋಚನೆ ಮಾಡಿ ನಾವು ಬಳಸೋಣ. ಯಾಕಂದರೆ ಭೂಮಿಯಿಂದ ನಾವು ಎಷ್ಟೇ ಸಂಪನ್ಮೂಲಗಳನ್ನ ತೆಗಿತಾ ಹೋಗ್ತೀವಿ, ಭೂಮಿಯ ತಾಪಮಾನ ಅಷ್ಟೇ ಏರ್ತಾ ಹೋಗ್ತದೆ. ಬರೀ ಎಲ್ಲರೂ ಮದುವೆ ಮಾಡ್ಕೊಳ್ತಾರೆ, ನಾವು ಮದುವೆ ಮಾಡ್ಕೋಬೇಕು, ಎಲ್ಲರೂ ಮಕ್ಕಳು ಮಾಡ್ಕೋತಾರೆ, ನಾವು ಮಕ್ಕಳು ಮಾಡ್ಕೋಬೇಕು ಅನ್ನೋ ಉದ್ದೇಶ ಒಂದೇ ನಮಗೆ ಇಂಪಾರ್ಟೆಂಟ್ ಆಗಿರಬಾರ್ದು. ಆದರೆ ನಾವು ಮುಂಬರುವ ಪೀಳಿಗೆ ಎಂಥ ಸಂಪನ್ಮೂಲಗಳನ್ನ, ಎಂಥ ಪ್ರಕೃತಿಗಳನ್ನ, ಎಂಥ ಹಣ್ಣುಗಳನ್ನ ಬಿಟ್ಟು ಹೋಗ್ತೀವಿ ಅನ್ನೋದು ಇಂಪಾರ್ಟೆಂಟು. ಈ ಸೀಸನ್ ಬಂತು, ಎಷ್ಟು ಜನ ನೀವು ನಿಮ್ಮ ಮಕ್ಕಳಿಗೆ ಹಲಸಿನ ಹಣ್ಣು ತಿನ್ನಿಸಿದ್ದೀರಾ? ಎಂಥ ಹಣ್ಣು ಹಲಸು ಎಷ್ಟೋ ತರಹದ ಕಾಯಿಲೆಗಳನ್ನ ಗುಣ ಮಾಡುವಂತಹ ಒಂದು ಔಷಧೀಯ ಗುಣಗಳನ್ನ ಹೊಂದಿರುವಂಥದ್ದು ಹಲಸು. ಮಾವು ಬರ್ತಿದೆ, ಎಲ್ಲನೂ ಕೆಮಿಕಲ್ ನೀರಲ್ಲಿ ಡಿಪ್ ಮಾಡಿ ಕೆಮಿಕಲ್ಲಾಗಿ ಹಣ್ಣು ಮಾಡುವಂತಹ ಹಣ್ಣುಗಳು, ವಾಸನೆ ಇಲ್ಲ, ರುಚಿ ಇಲ್ಲ. ಮುಂದೆ ಬರುತ್ತೆ ಹೆಸರುಘಟ್ಟ ಕೆರೆ. ಹಾಗಾಗಿ ಸ್ವಲ್ಪ ನಾವೆಲ್ಲರೂ ಪ್ರಕೃತಿ ಇದ್ರೇ ನಾವು ಬದುಕಲಿಕ್ಕೆ ಸಾಧ್ಯ, ಇಲ್ಲಾಂದರೆ ಇಲ್ಲ. ಎಲ್ಲ ಕಡೆಯೂ ಕೇಳ್ತೀರಾ ಇದನ್ನೆಲ್ಲ, ಎಲ್ಲ ಕಡೆಯೂ ಕೇಳಿರ್ತೀರಾ, ನಮ್ಮ ಬಾಯಿಂದನೂ ಮತ್ತೆ ಕೇಳಿಸ್ಕೊಳ್ಳೋದಕ್ಕೆ ಬೇಸರ ಮಾಡ್ಕೋಬೇಡಿ. ಆದರೆ ಈಗಿನ ಈ ವರ್ಷದ ಒಂದು ತಾಪಮಾನದ ಒಂದು ಅಲರ್ಟನ್ನು ನಿಮಗೆ ಕೊಡಬೇಕು ಅಂತ ಇಷ್ಟ ಆಯಿತು. ಹಾಗಾಗಿ ಯಾಕೆ ಇದೆಲ್ಲ ಆಗ್ತಾ ಇದೆ ಅಂತ ಈಗ ನೋಡಿ. ಬೆಂಗಳೂರು ಸುತ್ತಲೂ ಸರ್ಕಾರದಿಂದನೇ ಎಷ್ಟೋ ಆ್ಯಕ್ಷನ್ಗಳು ತೊಗೊಂಡ್ಬಿಟ್ಟಿದ್ದಾರೆ. ಎಷ್ಟೋ ಮರಗಳನ್ನ ಕತ್ತರಿಸಿ ಸೈಟ್ಗಳು ಮಾಡಿ ಅದನ್ನು ಜನರಿಗೆ ಹಂಚೋ ಅಂತಹ ಪ್ರಯತ್ನ. ಈ ಮಣ್ಣಲ್ಲಿ ಬರುವಂತಹ ಮರಗಳು ಬೇರೆ ಮಣ್ಣಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಈ ಮಣ್ಣಲ್ಲಿ ಬೆಳೆಯುವಂಥ ಬೆಳೆಗಳು ಬೇರೆ ಮಣ್ಣಲ್ಲಿ ಬೆಳೆದಿಕ್ಕೆ ಸಾಧ್ಯ ಇಲ್ಲ. ಬೆಂಗಳೂರಿನ ಗ್ರಾಮಾಂತರಗಳಲ್ಲಿ ಎಷ್ಟೋ ಜಮೀನುಗಳಲ್ಲಿ ಕೃಷಿ ಭೂಮಿ ಇತ್ತದು, ಎಷ್ಟೋ ತರಹದ ಹಣ್ಣು, ಎಷ್ಟೋ ತರಹದ ತರಕಾರಿಗಳನ್ನ ಬೆಳೀತಿದ್ರು. ಅದನ್ನೆಲ್ಲ ನಾವೀಗ ಕಾಂಕ್ರೀಟ್ ಮಯವಾಗಿ ಮಾಡಿಬಿಟ್ರೆ, ಕಾಂಕ್ರೀಟ್ ಮಯವಾಗಿ ಮಾಡಿಬಿಟ್ರೆ ತಿನ್ನೋದೇನು, ಎಲ್ಲಿಂದ ತರ್ಸೋಣ? ಹೂಗಳನ್ನ ದೇವರಿಗೆ ಹೂ ಆಗಲಿ, ನಮಗೆ ಊಟ ಆಗಲಿ, ಎಲ್ಲಿಂದ ತರ್ಸೋಣ? ಇದನ್ನ ಪೂಜೆ ಮಾಡ್ತೀರಂತ ಬಿಡ್ತಿದ್ದಾರೆ, ದೇವರಿದ್ದಿಲ್ಲ ಅಂದ್ರೆ ಇನ್ನೂ ಬಿಡ್ತಿದ್ದಿಲ್ಲ. ಹಾಗಾಗಿ ಸ್ವಲ್ಪ ಗಿಡ ಮರಗಳನ್ನ ಬೆಳೆಸುವಂತಹ ಪ್ರಯತ್ನನೂ ಮಾಡೋಣ. ಯಾರ್ಯಾರ ಜಮೀನುಗಳಲ್ಲಿ ಮರಗಳಿದ್ದಾವೆ ದಯವಿಟ್ಟು ಉಳಿಸ್ಕೊಳ್ಳಿ, ಅದಕ್ಕೆ ಸಿಮೆಂಟ್ ಹಾಕಿ ಮುಚ್ಚಿ ಅದನ್ನು ಸಾಯಿಸಬೇಡಿ. ಪ್ರತಿಯೊಂದು ಮರನ ನಾವು ಕಟ್ ಮಾಡುವಾಗ್ಲೂ ಅಲ್ಲಿ ಒಂದು ನೆಗೆಟಿವ್ ಎನರ್ಜಿ ಉತ್ಪತ್ತಿ ಆಗ್ತದೆ. ಆ ನೆಗೆಟಿವ್ ಎನರ್ಜಿ ನಮ್ಮ ಒಂದು ಕುಟುಂಬದಲ್ಲಿರುವಂತಹ
ಕುಟುಂಬಸ್ಥರ ಆರೋಗ್ಯವನ್ನು ಸಹ ಕೆಡಿಸಬಹುದು. ನಾವೊಂದು ಹಳೆ ವಿಡಿಯೋದಲ್ಲಿ ನೋಡಿದ್ದೇವೆ, ಒಂದು ದೇವಸ್ಥಾನದಲ್ಲಿ ಮರ ಇತ್ತು, ಕಡದ್ ಬಿಟ್ರೆ ಅದನ್ನ, ಅಲ್ಲಿಂದ ಜಿಯೋಪಥಿಕ್ಸ್ ಸ್ಟಾರ್ಟ್ ಆಗಿದೆ. ಅಲ್ಲಿ ಅವರಿಗೆ ಟೆಂಪಲ್ ಕಟ್ಟಲಿಕ್ಕೆ ಹಣದ ವ್ಯವಸ್ಥೆ ಆಗ್ತಾ ಇಲ್ಲ, ಏನಾದರೂ ಒಂದು ಅಡಚಣೆ ಬರ್ತಾ ಇದೆ, ಇವೆಲ್ಲ ಕಾರಣ ಇರುತ್ತೆ. ಅದು ನಂಬಿ ನಂಬದಿರ ಹೋಗ್ಲಿ, ಆದರೆ ಅದು ಆಗೋದಾಗೋದೆ. ಹಾಗಾಗಿ ಸ್ವಲ್ಪ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಏನನ್ನು ಬಿಟ್ಟು ಹೋಗ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಅರ್ಥಕೊಳ್ಳೋಣ. ಥ್ಯಾಂಕ್ ಯು.